ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ತಾ ಇರೋ ಡಿಸೈನ್ಗೆ ಹರಳೆ ದಾರ ತೊಗೊಂಡು ನಾನು ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ರೆಗ್ಯುಲರಾಗಿ ಯೂಸ್ ಮಾಡೋದು ನೀಡಲ್ ನಂಬರ್ 10. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನಾನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡಿ ನಾನು ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು ದಾರ ಎಷ್ಟು ಟೈಟಾಗಿ ಇಟ್ಕೋಬೇಕು ಅಂತ. ನೋಡಿ, ಈ ಥರ ಫುಲ್ಲು ಟೈಟ್ ಅಂದರೆ ಈ ಥರ ಟೈಟ್ ಇರಬೇಕು ದಾರ. ನಾವು ಕೈಗೆ ಸುತ್ತಕೊಂಡಾಗ ನಮ್ಮ ಎಡಗೈದು ಇಷ್ಟು ಟೈಟ್ ಇರಬೇಕು. ಮತ್ತು ನೋಡಿ, ಕೆಲವೊಬ್ಬರು ಇಷ್ಟು ಲೂಸಲ್ಲಿ ಮಾಡೋಕ್ಕೆ ಹೋಗ್ತಾರೆ, ಅದು ಡಿಸೈನು ಅಷ್ಟು ನೀಟಾಗಿ ಬರೋದಿಲ್ಲ. ಸೊ ಇದಕ್ಕೆ ಇಷ್ಟು ಟೈಟಾಗಿನೇ ನಾವು ತಗೋಬೇಕು. ನಾನಿವಾಗ ಲಾಕ್ ಮಾಡಿ 2 ಚೈನ್ಸ್ ಹಾಕೋತಾ ಇದ್ದೀನಿ. 2 ಚೈನ್ಸ್ ಹಾಕಿ ದಾರನ ಮೇಲ್ ಮಾಡಿ ಒಂದು ಮೀಡಿಯಮ್ ಸೈಜ್ದು ಮೆಟಲ್ ಬೀಡ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಮೆಟಲ್ ಬೀಡ್ನ ಹಾಕಿ ಮತ್ತು ಸೇಮ್ ಪಾಯಿಂಟ್ಗೇ ಒಂದು ಡಬಲ್ ಕ್ರೋಷ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಮಾಡೋವಂಥದ್ದು. ಮತ್ತು ಇವಾಗ ಸೇಮ್ ಪಾಯಿಂಟ್ಗೇ ಇನ್ನೊಂದು ಡಬಲ್ ಕ್ರೋಷೆಟ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಡಬಲ್ ಕ್ರೋಷೆಟ್ ಮಾಡಿ ನಾನಿವಾಗ ಒಂದು ಚೈನ್ ಹಾಕೋತಾ ಇದ್ದೀನಿ. ಒಂದು ಚೈನ್ ಹಾಕಿ ಮತ್ತು ಇವಾಗ ಸೂಜಿ ಮೇಲೆ ದಾರ ತೊಗೊಂಡು ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ನಾವು ಡಬಲ್ ಕ್ರೋಷ ಮಾಡ್ಕೊಳ್ಳೋಣ. ಮತ್ತು ಇವಾಗ ದಾರ ಮೇಲ್ ಮಾಡ್ಕೋತಾ ಇದ್ದೀನಿ. ದಾರ ಮೇಲ್ ಮಾಡಿ ಬೀಡ್ನ ಇನ್ಸರ್ಟ್ ಮಾಡಿ ಮತ್ತು ಇವಾಗ ಸೇಮ್ ಪಾಯಿಂಟ್ಗೇ ನಾನು ಡಬಲ್ ಕ್ರೋಷೆಟ್ ಮಾಡ್ತಾ ಇದ್ದೀನಿ. ಸೇಮ್ ಪಾಯಿಂಟ್ಗೇ ಡಬಲ್ ಕ್ರೋಷೆಟ್ ಮಾಡಿ ಮತ್ತು ಇವಾಗ ಸೂಜಿ ಮೇಲೆ ದಾರ ತೊಗೊಂಡು ಸೇಮ್ ಪಾಯಿಂಟ್ಗೇ ಇನ್ನೊಂದು ಡಬಲ್ ಕ್ರೋಷೆಟ್ ಮಾಡ್ತಾ ಇದ್ದೀನಿ. ಒಂದೇ ಪಾಯಿಂಟ್ಗೆ ಇಲ್ಲಿ 3 ಡಬಲ್ ಕ್ರೋಷೆಟ್ ಬರಬೇಕು. ಮಿಡಲ್ಗೆ ಒಂದು ಬೀಡ್ ಬರೋ ಥರ 3 ಡಬಲ್ ಕ್ರೋಷೆಟ್ ಮಾಡ್ಕೊಳ್ಳಿ. ಮತ್ತು ಇವಾಗ ಒಂದು ಚೈನ್ ಹಾಕೋತಾ ಇದ್ದೀನಿ. ಚೈನ್ ಹಾಕಿ ಮತ್ತು ಇವಾಗ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ, ನೋಡಿ ಈ ಥರ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ನಾನು ಡಬಲ್ ಕ್ರೋಷೆಟ್ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಷೆಟ್ ಮಾಡಿ ಈಗ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಮೀಡಿಯಮ್ ಸೈಜ್ದು ಮೆಟಲ್ ಬೀಡ್ ತೊಗೊಳ್ಳಿ, ತುಂಬ ಚಿಕ್ಕದ್ದು ಬೇಡ, ಮೀಡಿಯಮ್ ತೊಗೊಳ್ಳಿ. ಮತ್ತು ಸೇಮ್ ಪಾಯಿಂಟ್ಗೇ ನಾನು ಒಂದು ಡಬಲ್ ಕ್ರೋಷೆಟ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಸೇಮ್ ಪಾಯಿಂಟ್ಗೇ ಬೀಡ್ ಹಾಕಿ ಆದಮೇಲೆ ಇನ್ನೊಂದು ಸೇಮ್ ಪಾಯಿಂಟ್ಗೇ ಡಬಲ್ ಕ್ರೋಷೆಟ್ನ ಮಾಡ್ಕೋಬೇಕು. ಮತ್ತು ಇವಾಗ ಒಂದು ಚೈನ್ ಹಾಕೋತೀನಿ. ಮತ್ತು ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ನಾವು ಡಬಲ್ ಕ್ರೋಷೆಟ್ ಮಾಡ್ಕೊಳ್ಳೋಣ. ಮತ್ತು ಈಗ ನಾನು ಬೀಡ್ನ ಇನ್ಸರ್ಟ್ ಮಾಡ್ಕೋತೀನಿ. ಮತ್ತು ಈ ಥರ ಬೀಡ್ನ ಇನ್ಸರ್ಟ್ ಮಾಡಿ ಮತ್ತು ಸೇಮ್ ಪಾಯಿಂಟ್ಗೇ ಡಬಲ್ ಕ್ರೋಷೆಟ್ ಮಾಡ್ಕೋತೀನಿ. ಮತ್ತು ಸೇಮ್ ಪಾಯಿಂಟ್ಗೇ ಇನ್ನೊಂದು ಡಬಲ್ ಕ್ರೋಷೆಟ್ ಮಾಡ್ಕೋತೀನಿ. ನೋಡಿ, ಇದು ಈ ಥರ ಕಾಣಿಸುತ್ತೆ ಡಿಸೈನ್. ಇದು ಇದೇ ಥರ ನಾವು ಫುಲ್ಲು ಸ್ಯಾರಿನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ನೋಡಿ, ಇದು ಮಾಡಿ ಆಗಿದೆ. ಇದು ನಾನು ಫುಲ್ಲು ಈ ಥರ ಸ್ಯಾಂಪಲ್ ಕ್ಲಾತ್ಗೆ ಮಾಡಿ ತೋರಿಸ್ತಾ ಇರೋದು. ಎಂಡಲ್ಲಿ 2 ಚೈನ್ ಹಾಕ್ಕೊಂಡು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಾವಿವಾಗ ನೆಕ್ಸ್ಟ್ ಲೇಯರ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಇಲ್ಲಿ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾನು ಬೇರೆ ಕಲರ್ ಥ್ರೆಡ್ಡಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಮುಂಚೆನೇ ನಾನು ಈ ಥರ ಹರಳೆ ದಾರಕ್ಕೆ ಬೀಡ್ನ ಪೂಣಿಸಿ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ಸೈಜು ಬೀಡ್ ಸೈಜು, ಬೇಸ್ ಲೈನ್ಗೆ ಹಾಕಿರೋದು ನಾವು ಮೀಡಿಯಮ್ ಸೈಜು, ದಾರಕ್ಕೆ ಹಾಕಿರೋದು ನಾನು ಸ್ಮಾಲ್ ಸೈಜ್ ಬೀಡು, ಅದಕ್ಕಿಂತ ಸ್ವಲ್ಪ ಚಿಕ್ಕದೇ ಹಾಕ್ಕೊಂಡಿದ್ದೀನಿ ದಾರಕ್ಕೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದು ನೋಡಿ, ಎಲ್ಲಗ್ ಲಾಕ್ ಮಾಡ್ಕೋತಾ ಇದ್ದೀನಿ ನಾನು ಅಂಥೇಳಿ. ಇಲ್ಲಿ ಬೀಡ್ ಹಾಕೋದಕ್ಕಿಂತ ಮುಂಚೆ ನಾವು 2 ಚೈನ್ ಹಾಕಿ ಆಮೇಲೆ ಬೀಡ್ ಹಾಕಿದ್ವಿ ಅಲ್ವಾ, ಆ 2 ಚೈನ್ ಏನಿತ್ತು ಅಲ್ವಾ, ನೋಡಿ ನಾನು ತೋರಿಸ್ತೀನಿ. ಈ 2 ಚೈನ್ ಇತ್ತಲ್ವಾ, ಬೇಸ್ಗೆ ಬೇಡ, 2 ಚೈನ್ನ ಗ್ಯಾಪ್ ಮೇಲಿದೆಯಲ್ಲ ನೋಡಿ, ಈ ಗ್ಯಾಪ್ಗೆ ಇಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ ನಾನು 2 ಚೈನ್ಸ್ ಹಾಕೋತಾ ಇದ್ದೀನಿ. 2 ಚೈನ್ಸ್ ಹಾಕಿ ಮತ್ತೆ ಇವಾಗ ನಾನು ಸೂಜಿ ಮೇಲೆ ದಾರ ತೊಗೊಂಡು 1 ಚೈನ್ ಹಾಕಿದ್ವಲ್ಲ ಕೆಳಗಡೆ ನೋಡಿ, ಈ ಥರ 1 ಚೈನ್ ಗ್ಯಾಪ್ಗೆ ನಾನು ಡಬಲ್ ಕ್ರೋಷೆಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಒಂದು ಬೀಡ್ನ ಇನ್ಸೈಡ್ ತೊಗೋತೀನಿ. ಒಂದು ಬೀಡ್ನ ಇನ್ಸೈಡ್ ತೊಗೊಂಡು ನಾನು ಡಬಲ್ ಕ್ರೋಷೆಟ್ ಮಾಡ್ಕೋತೀನಿ ಸೇಮ್ 1 ಚೈನ್ ಗ್ಯಾಪ್ಗೇ. ಮತ್ತು ಇವಾಗ
ಸೇಮ್ ಒನ್ ಚೈನ್ ಗ್ಯಾಪ್ ಏನಿತ್ತಲ್ವ ಅಲ್ಲಿಗೆ ಇನ್ನೊಂದು ನಾನು ಡಬಲ್ ಕ್ರೋಷೆಟ್ ಮಾಡ್ಕೋತೀನಿ. ಒಟ್ಟು ಮೂರು ಡಬಲ್ ಕ್ರೋಷೆಟ್ ಬರಬೇಕು. ಒನ್ ಚೈನ್ ಗ್ಯಾಪ್ ಏನು ಮಾಡ್ಕೊಂಡಿದ್ವಿ ಅಲ್ವ ನಾವು ಅಲ್ಲಿಗೆ, ಈ ಥರ ಮೂರು ಡಬಲ್ ಕ್ರೋಷೆಟ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟು ಒನ್ ಚೈನ್ನ ಗ್ಯಾಪ್ಗೆ ನಾನು ಡಬಲ್ ಕ್ರೋಷೆಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಒಂದು ಬೀಡನ್ನ ಇನ್ಸೈಡ್ ತೊಗೋತಾ ಇದ್ದೀನಿ. ಒಂದು ಬೀಡನ್ನ ಇನ್ಸೈಡ್ ತೊಗೊಂಡು ಮತ್ತೆ ಇವಾಗ ಡಬಲ್ ಕ್ರೋಷೆಟ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಹಾಗೆ ಒಂದು ಡಬಲ್ ಕ್ರೋಷೆಟ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಹಾಗೆ ಮಾಡಿದೆ, ಒಂದು ಬೀಡ್ ಹಾಕಿ ಮಾಡಿದೆ, ಮತ್ತೊಂದು ಹಾಗೆ ಮಾಡ್ತಿರೋದು. ಬೀಡು ಮಿಡಲ್ಗೆ ಬರೋ ಥರ ನಾವು ಮಾಡ್ಕೋಬೇಕು. ಒಂದು ಚೈನ್ ಗ್ಯಾಪಲ್ಲಿ ಒಟ್ಟು ಮೂರು. ಮತ್ತು ಇವಾಗ ಒಂದು ಚೈನ್ ಹಾಕ್ಕೊತಾ ಇದ್ದೀನಿ, ಮತ್ತು ನೆಕ್ಸ್ಟು ಒಂದು ಚೈನ್ನ ಗ್ಯಾಪ್ಗೆ ನಾನು ಡಬಲ್ ಕ್ರೋಷೆಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಒಂದು ಬೀಡನ್ನ ಇನ್ಸೈಡ್ ತೊಗೊಂಡು ಒಂದು ಬೀಡನ್ನ ಇನ್ಸೈಡ್ ತೊಗೊಂಡು ಮತ್ತು ಇವಾಗ ಡಬಲ್ ಕ್ರೋಷೆಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಸೇಮ್ ಪಾಯಿಂಟ್ಗೆ ಇನ್ನೊಂದು ಡಬಲ್ ಕ್ರೋಷೆಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟು ಒಂದು ಚೈನ್ನ ಗ್ಯಾಪ್ಗೆ ನಾನು ಡಬಲ್ ಕ್ರೋಷೆಟ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಡಬಲ್ ಕ್ರೋಷೆಟ್ ಆದಮೇಲೆ ಒಂದು ಬೀಡನ್ನ ಇನ್ಸೈಡ್ ತೊಗೋತಾ ಇದ್ದೀನಿ. ಒಂದು ಬೀಡನ್ನ ಇನ್ಸೈಡ್ ತೊಗೊಂಡು ಇವಾಗ ನಾನು ಡಬಲ್ ಕ್ರೋಷೆಟ್ ಮಾಡ್ತಾ ಇದ್ದೀನಿ. ಮತ್ತು ಬೀಡನ್ನ ಹಾಕಿದೆ ಹಾಗೆ ಒಂದು ಡಬಲ್ ಕ್ರೋಷೆಟ್ ಮಾಡೋಣ. ಮತ್ತು ಇವಾಗ ಒಂದು ಚೈನ್ ಹಾಕೋತಾ ಇದ್ದೀನಿ, ನೆಕ್ಸ್ಟು ಒಂದು ಚೈನ್ನ ಗ್ಯಾಪ್ಗೆ ನಾನು ಡಬಲ್ ಕ್ರೋಷೆಟ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಒಂದು ಚೈನ್ನ ಗ್ಯಾಪ್ಗೆ ಒಂದು ಸತಿ ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಷೆಟ್ ಮಾಡೋದು. ನೋಡಿ ಇದು ಡಿಸೈನು ಈ ಥರ ಕಾಣಿಸುತ್ತೆ. ಇದೇ ಥರ ನಾವು ಫುಲ್ಲು ಎಂಡ್ವರೆಗೂ ಮಾಡ್ಕೊಂಡು ಹೋಗೋಣ. ಫ್ರೆಂಡ್ಸ್, ಇಲ್ಲಿ ಎಂಡಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಒಂದು ಚೈನ್ನ ಗ್ಯಾಪ್ಗೆ ಒಂದು ಡಬಲ್ ಕ್ರೋಷೆಟ್ ಮಾಡಿದ್ದೀನಿ. ಮತ್ತು ಇವಾಗ ಬೀಡನ್ನ ಹಾಕಿ ನಾನು ಡಬಲ್ ಕ್ರೋಷೆಟ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ. ಮತ್ತು ಇವಾಗ ಸೇಮ್ ಒಂದು ಚೈನ್ನ ಗ್ಯಾಪ್ಗೆ ಇನ್ನೊಂದು ಡಬಲ್ ಕ್ರೋಷೆಟ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಒಂದು ಚೈನ್ ಹಾಕ್ಕೊಂಡು ಲಾಸ್ಟ್ ಡಬಲ್ ಕ್ರೋಷೆಟ್ ಇತ್ತಲ್ವ ಬೇಸ್ ಲೈನಲ್ಲಿ, ಈ ಲಾಸ್ಟ್ ಡಬಲ್ ಕ್ರೋಷೆಟ್ಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಟೂ ಚೈನ್ಸ್ ಹಾಕಿ ನಾವು ಕಟ್ ಮಾಡ್ಕೊಂಬಿಡೋಣ. ನೋಡಿ ಇದು ಡಿಸೈನು ಈ ಥರ ಕಾಣಿಸುತ್ತೆ. ಇದು ನಾನಿವಾಗ ನೆಕ್ಸ್ಟ್ ಲೇಯರು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಲೇಯರ್ಗೆ ನಾನು ದಾರನ ಇಲ್ಲಿಗೆ ನೋಡಿ, ಇಲ್ಲಿ ಫಸ್ಟ್ ಲಾಕ್ ಇತ್ತಲ್ವ ಲೈಟ್ ಬ್ಲೂದು, ಅಲ್ಲಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಅಲ್ಲಿ ಲಾಕ್ ಮಾಡಾದಮೇಲೆ ಅಲ್ಲಿ ಟೂ ಚೈನ್ಸ್ ಹಾಕಿದ್ವಲ್ಲ, ಆ ಟೂ ಚೈನ್ನ ಗ್ಯಾಪ್ಗೆ ನಾನು ಒಂದು ಸಿಂಗಲ್ ಕ್ರೋಷೆಟ್ ಹಾಕೋತಾ ಇದ್ದೀನಿ. ಮತ್ತು ಇವಾಗ ನಾನು ಫೋರ್ ಚೈನ್ಸ್ ಹಾಕೋತೀನಿ. ಫೋರ್ ಚೈನ್ಸ್ ಹಾಕಿ ಇಲ್ಲಿ ಒಂದು ಚೈನ್ ಗ್ಯಾಪ್ ಇತ್ತಲ್ವ, ಒಂದು ಚೈನ್ನ ಗ್ಯಾಪ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಫೋರ್ ಚೈನ್ಸ್ ಅದನ್ನು ಕೂಡ ಇಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಒಂದು ಚೈನ್ನ ಗ್ಯಾಪ್ಗೆ. ಮತ್ತು ಇವಾಗ ನಾನು ದಾರ ಈ ಥರ ಮೇಲ್ ಮಾಡಿ ಇದಕ್ಕೆ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇದಕ್ಕೆ ನಾನು ಕ್ರಿಸ್ಟಲ್ ಬೀಡನ್ನ ಮೀಡಿಯಮ್ ಸೈಜ್ದು ಆ್ಯಡ್ ಮಾಡ್ತಿರೋದು. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡೋಣ. ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟು ಒಂದು ಚೈನ್ನ ಗ್ಯಾಪ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಫೋರ್ ಚೈನ್ಸ್ ಅದನ್ನು ನೆಕ್ಸ್ಟು ಒಂದು ಚೈನ್ನ ಗ್ಯಾಪ್ಗೆ ನಾವು ಲಾಕ್ ಮಾಡೋಣ. ಮತ್ತು ಫೋರ್ ಚೈನ್ಸ್ ಮತ್ತು ಫೋರ್ ಚೈನ್ಸ್ ಹಾಕಿ ನೆಕ್ಸ್ಟ್ ಒಂದು ಚೈನ್ನ ಗ್ಯಾಪ್ ಇತ್ತಲ್ವ ಅಲ್ಲಿಗೆ ನಾವು ಲಾಕ್ ಮಾಡೋಣ. ಮತ್ತು ಇವಾಗ ದಾರ ಮೇಲ್ ಮಾಡಿ ನಾನು ಕ್ರಿಸ್ಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಕ್ರಿಸ್ಟಲ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟ್ ಒಂದು ಚೈನ್ನ ಗ್ಯಾಪ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಫೋರ್ ಚೈನ್ಸ್ ನೆಕ್ಸ್ಟ್ ಒಂದು ಚೈನ್ನ ಗ್ಯಾಪ್ಗೆ ನಾವು ಲಾಕ್ ಮಾಡೋಣ. ಮತ್ತು ಫೋರ್ ಚೈನ್ಸ್ ಅದನ್ನು ಕೂಡ ನೆಕ್ಸ್ಟ್ ಒಂದು ಚೈನ್ನ ಗ್ಯಾಪ್ಗೆ ನಾವು ಲಾಕ್ ಮಾಡೋಣ. ಮತ್ತು ಇವಾಗ ನಾನು ಕ್ರಿಸ್ಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟು ಒಂದು ಚೈನ್ನ ಗ್ಯಾಪ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ.
ನೋಡಿ ಇದೇ ಥರ ಫುಲ್ಲು ಕಂಟಿನ್ಯೂ ಮಾಡಿ ನೋಡಿ. ಎಂಡಲ್ಲಿ ನಾನು ಮಾಡ್ಕೊಂಡಿದ್ದೀನಿ, ಇಲ್ಲಿ ಆ್ಯಕ್ಚುಲಿ ಎರಡು ಉಳಿದಿದೆ, ಅಲ್ಲಿ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಂಡಲ್ಲಿ ಒಂದು ಚೈನ್ ಹಾಕ್ಕೊಂಡು ನಾನು ರಿಟರ್ನ್ ಮಾಡಿ ತಗೋತಾ ಇದ್ದೀನಿ, ಅಂದರೆ ಬಟ್ಟೆ ರಿವರ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಫೋರ್ ಚೈನ್ನ ಗ್ಯಾಪ್ಗೆ ನಾನು ಸಿಂಗಲ್ ಕ್ರೋಷೆಟ್ ಹಾಕ್ತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಷೆಟ್ ಹಾಕಿ ನಾನಿಲ್ಲಿ ಫೈವ್ ಚೈನ್ಸ್ ತಗೋತಾ ಇದ್ದೀನಿ. ಫೈವ್ ಚೈನ್ಸ್ ತಗೊಂಡು ನೆಕ್ಸ್ಟು ಫೋರ್ ಚೈನ್ನ ಗ್ಯಾಪ್ಗೆ ನಾನು ಈ ಥರ ಇಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಇಲ್ಲಿ ನಾನು ಲಾಕ್ ಮಾಡಿ ಆದಮೇಲೆ ಚೈನ್ಸ್ ಹಾಕೋತಾ ಇದ್ದೀನಿ. ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು. ಹತ್ತು ಚೈನ್ನ ಹಾಕಿ ನೆಕ್ಸ್ಟು ಬೀಡ್ ಆದಮೇಲೆ ಫೋರ್ ಚೈನ್ ಇತ್ತಲ್ವ ಅಲ್ಲಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಈ ಥರ ಹತ್ತಕ್ಕೆ ತಗೊಳ್ಳಿ ಅದನ್ನು ನೋಡಿ, ಇದು ಈ ಥರ ಕಾಣಿಸುತ್ತೆ. ಮತ್ತು ಇವಾಗ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. ಒನ್, ಟೂ, ತ್ರೀ, ಫೋರ್, ಫೈವ್. ಫೈವ್ ಚೈನ್ಸ್ ಹಾಕಿ ನೆಕ್ಸ್ಟ್ ಫೋರ್ ಚೈನ್ನ ಬ್ಲಾಕ್ಗೆ ಇಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಚೈನ್ಸ್ ಹಾಕ್ಕೊಳ್ಳೋಣ ಬೀಡ್ ಸುತ್ತ. ಫ್ರೆಂಡ್ಸ್, ಈ ಡಿಸೈನ್ನ ಮಾಡಬೇಕಾದ್ರೆ ನಾವು ಚೈನ್ಸ್ ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚೈನ್ಸ್ ಹಾಕಿ ನಾವು ಎಲ್ಲಿಗೆ ಲಾಕ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದು ನೆಕ್ಸ್ಟು ಫೋರ್ ಚೈನ್ನ ಬ್ಲಾಕ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನೆಕ್ಸ್ಟು ಫೋರ್ ಚೈನ್ ಇತ್ತಲ್ವ ಬ್ಲಾಕು, ಇಲ್ಲಿಗೆ ಈ ಸೈಡ್ಗೆ ಲಾಕ್ ಮಾಡ್ತಾ ಇದ್ದೀನಿ. ಮಿಡಲ್ಗೆ ಲಾಕ್ ಮಾಡೋದು ಬೇಡವ, ಎಂಡ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ ಇವಾಗ ನಾನಿಲ್ಲಿ ಫೈವ್ ಚೈನ್ಸ್ ಹಾಕೋತಾ ಇದ್ದೀನಿ. ಫೈವ್ ಚೈನ್ಸ್ ಹಾಕಿ ನೆಕ್ಸ್ಟು ಫೋರ್ ಚೈನ್ನ ಗ್ಯಾಪ್ಗೆ ಈ ಸೈಡ್ ಎಂಡ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಇದೇ ಥರ ನಾವು ಫುಲ್ಲು ಡಿಸೈನ್ನ ಎಂಡ್ವರೆಗೂ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ನೀವು ನೋಡ್ಬೋದು ಫುಲ್ಲು ಕಂಟಿನ್ಯೂ ಆಗಿದೆ. ಮತ್ತು ಫೈವ್ ಚೈನ್ಸ್ ಹಾಕಿ ಎಂಡಲ್ಲಿ ಕೂಡ ನಾನು ಲಾಕ್ ಮಾಡಿದ್ದೀನಿ. ಮತ್ತು ಇವಾಗ ಒಂದು ಚೈನ್ ಹಾಕ್ಕೊಂಡು ನಾನು ಬಟ್ಟೆನ ಮತ್ತೆ ನಾನು ರಿವರ್ಸ್ ಮಾಡ್ಕೋತಾ ಇದ್ದೀನಿ. ಟರ್ನ್ ಮಾಡ್ಕೋತಾ ಇದ್ದೀನಿ. ಟರ್ನ್ ಮಾಡಿ ಮತ್ತು ಇವಾಗ ಇಲ್ಲಿ ಈ ಫೋರ್ ಚೈನ್ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಷೆಟ್ ಹಾಕೋತಾ ಇದ್ದೀನಿ. ಇನ್ನೊಂದು ಸಿಂಗಲ್ ಕ್ರೋಷೆಟ್, ಎರಡು, ಮೂರು. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಇದನ್ನು ಈ ಥರ ಮಾಡ್ಕೊಳ್ಳೋದು, ಸಿಂಗಲ್ ಕ್ರೋಷೆಟ್ ಹಾಕಿ ಡಿಸೈನ್ಗೆ. ನೋಡಿ, ಇವಾಗ ನಾಲ್ಕು ಸಿಂಗಲ್ ಕ್ರೋಷ ಆದಮೇಲೆ ಸೂಜಿ ಮೇಲೆ ಒಂದು ಸರ್ತಿ ದಾರ ತಗೊಂಡು, ಇಲ್ಲೇನು ನಾವು ಟೆನ್ ಚೈನ್ಸ್ ಹಾಕ್ಕೊಂಡಿದ್ವಲ್ಲ ಅದರ ಗ್ಯಾಪ್ಗೆ ಇವಾಗ ನಾವು ಹಾಫ್ ಡಬಲ್ ಕ್ರೋಷ ಮಾಡ್ಕೊಳ್ಳೋಣ. ಅಂದರೆ ಮೂರೊಳಗಡೆ ಒಂದೇ ಸತಿ ನೀಡಲ್ನ ಪಾಸ್ ಮಾಡೋದು. ನೋಡಿ, ಮತ್ತೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಮೂರು ಬರುತ್ತೆ, ಮೂರರಲ್ಲಿ ಮತ್ತೆ ನೀಡಲ್ನ ಪಾಸ್ ಮಾಡೋದು. ಒಂದು ಸತಿ ಸೂಜಿ ಮೇಲೆ ದಾರ ತೊಗೊಂಡು ಮೇಲೆ ಎತ್ಕೊಂಡ್ರೆ ಮೂರು ಬರುತ್ತೆ. ಮೂರರಲ್ಲೂ ನಾವು ಒಟ್ಟಿಗೆ ನೀಡಲ್ನ ಪಾಸ್ ಮಾಡೋದು. ಇದಕ್ಕೆ ಹಾಫ್ ಡಬಲ್ ಕ್ರೋಷ ಅಂತ ಹೇಳ್ತಾರೆ. ಒಂದು ಸತಿ ನಾವು ದಾರ ತೊಗೊಂಡಿಂಗೆ ಮಾಡಿದಾಗ ಮೂರು ಏನು ಬರುತ್ತೆ ನಮಗೆ, ಮೂರರಲ್ಲೂ ಒಟ್ಟಿಗೆ ನಾವು ನೀಡಲ್ನ ಎಳ್ಕೊಳ್ಳೋದು. ಇದೇ ಥರ ನಾವು ಫುಲ್ಲು ಇಲ್ಲೇನು ನಾವು ಟೆನ್ ಚೈನ್ಸ್ ಹಾಕಿದ್ದೀವಲ್ವ, ಫಸ್ಟು ಅಷ್ಟಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡ್ಕೊಳ್ಳೋಣ. ಎಷ್ಟು ಹಾಫ್ ಡಬಲ್ ಕ್ರೋಷೆಟ್ ಹಿಡಿಯುತ್ತೆ ಅನ್ನೋದನ್ನು ಕೌಂಟ್ ಮಾಡ್ಕೊಳ್ಳೋಣ. ನನಗೆ ಇಲ್ಲಿ ಒಟ್ಟು ಇಲ್ಲಿ ಟೆನ್ ಚೈನ್ನ ಗ್ಯಾಪ್ ಏನಿದೆ ಅಲ್ವಾ, ಇಲ್ಲಿಗೆ ನನಗೆ 16 17 ಇಲ್ಲ 18 ವರೆಗೂ ಹಿಡ್ಸತ್ತೆ. ಇದಕ್ಕೆ ಬೇಕಂದರೆ ನಿಮಗೆ ಇನ್ನು ಗ್ಯಾಪ್ ಇತ್ತು ಅಂತ ಹೇಳಿದ್ರೆ ನೀವಿನ್ನೂ ಎಕ್ಸ್ಟ್ರಾ ಮಾಡ್ಕೊಂಡು ಹೋಗ್ಬೋದು. ಹಾಫ್ ಡಬಲ್ ಕ್ರೋಷೆಟ್ಟು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಆರ್ಚು, ಯಾವುದೇ ಬೀಡ್ ಇಲ್ಲದೆ ನಾವು ಇದಕ್ಕೆ ಹಾಫ್ ಡಬಲ್ ಕ್ರೋಷೆಟ್ನ ಮಾಡಿ ಆರ್ಚ್ನ ಮಾಡ್ಕೋತಾ ಇರೋದು. ಹಾಫ್ ಮೂನ್ ಶೇಪಲ್ಲಿ ಇರುತ್ತೆ ಇದು. ಮತ್ತು ಹಾಫ್ ಡಬಲ್ ಕ್ರೋಷೆಟ್ ಮಾಡಿ ನೋಡಿ, ಇದು ಡಿಸೈನ್ ಈ ಥರ ಕಾಣಿಸುತ್ತೆ. ಇನ್ನೂ ಬೇಕಂದರೆ ನಾವು ಹಿಡ್ಸುತ್ತಾ ನೋಡಿ ಹಾಫ್ ಡಬಲ್ ಕ್ರೋಷೆಟ್ನ ಮಾಡ್ಕೋಬೋದು. ಮಾಡ್ಕೊಂಡಾದಮೇಲೆ ಲಾಕ್ ಇತ್ತಲ್ವ, ಲಾಕ್ ಮೇಲೆ ನಾವು ಲಾಕ್ ಮಾಡೋದು. ನೋಡಿ, ಇದು ಈ ಥರ ಕಾಣಿಸುತ್ತೆ ಆರ್ಚಿದು. ಮತ್ತು ಇವಾಗ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. ಚೈನ್ಸ್ ಹಾಕಿ ನೆಕ್ಸ್ಟ್ ಲಾಕ್ ಇತ್ತಲ್ವ, ಈ ನೋಡಿ ಈ ಲಾಕು.
ಈ ಲಾಕ್ ಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ ಇದೇ ಥರ ಆರ್ಚು ಈ ಚೈನ್ಗಳಿಗೂ ಕೂಡ ನಾವು ಫಿಲ್ ಮಾಡ್ಕೊಂಡು ಹೋಗೋಣ ಹಾಫ್ ಡಬಲ್ ಕ್ರೋಷೆಟ್ಟು. ನಾವು ಮೊದಲಿಗೆ ಎಷ್ಟು ಹಾಫ್ ಡಬಲ್ ಕ್ರೋಷೆಟ್ನ ಮಾಡ್ಕೊಂಡು ಹೋಗಿದ್ವೋ ಅದೇ ಥರ ನೆಕ್ಸ್ಟು ಆರ್ಚು ಕೂಡ ನಾವು ಅಷ್ಟೇ ಮಾಡ್ಕೊಂಡು ಹೋಗಬೇಕಾಗತ್ತೆ. ಫಸ್ಟು ನಾವು ಎಷ್ಟು ಮಾಡಿದ್ದೀವೋ ಅಷ್ಟೇ ನಾವು ಮಾಡ್ಕೊಂಡು ಹೋದಾಗ ಎಕ್ಸಾಕ್ಟಾಗಿ ಡಿಸೈನ್ ಗೊತ್ತಾಗತ್ತೆ ನಮಗೆ, ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಒಂದಕ್ಕೆ ಹೆಚ್ಚು ಒಂದಕ್ಕೆ ಕಡಿಮೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಡಿಸೈನು. ಫುಲ್ಲು ಫಿಲ್ ಮಾಡ್ತಾ ಹೋಗೋಣ, ಎಲ್ಲೂ ಕೂಡ ಸ್ಕಿಪ್ ಮಾಡೋದು ಬೇಡ. ನಾವು ನೀಟಾಗಿ ಆ ಚೈನ್ ಗ್ಯಾಪ್ ಏನಿತ್ತಲ್ವ, ನಾವು 10 ಚೈನ್ಸ್ ಹಾಕ್ಕೊಂಡಿದ್ವಲ್ಲ, ಆ 10 ಚೈನ್ಸ್ನ ಗ್ಯಾಪ್ಗೆ ನಾವು ಈ ಥರ ಹಾಫ್ ಡಬಲ್ ಕ್ರೋಷೆಟ್ನ ಫಿಲ್ ಮಾಡ್ತಾ ಹೋಗೋಣ. ನೋಡಿ, ಇದೇ ಥರ ಫಿಲ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ನೋಡಿ, ಇದು ಫಿಲ್ ಮಾಡಿ ಆದಮೇಲೆ ಈ ಲಾಕ್ ಇತ್ತಲ್ವ, ಈ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಎರಡು ಆರ್ಚು ಈಕ್ವಲ್ಲಾಗಿ ಕಾಣಿಸ್ತಾ ಇದೆ ಇವಾಗ. ಸೊ ಇದೇ ಥರ ನಾವು ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಮತ್ತು ಇಲ್ಲಿ ನಾನು ಚೈನ್ಸ್ ಹಾಕೋತಾ ಇದ್ದೀನಿ, ಚೈನ್ಸ್ ಹಾಕಿ ನೆಕ್ಸ್ಟು ಲಾಕ್ ಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಚೈನ್ಸ್ ಏನು ಹಾಕಿ ಲಾಕ್ ಮಾಡಿದ್ವಲ್ಲ ಅದ್ರ ಮೇಲೆ, ಮತ್ತು ಇಲ್ಲೇನು 10 ಚೈನ್ ಹಾಕಿದ್ವಲ್ಲ ಇಲ್ಲಿಗೆ ನಾವು ಹಾಫ್ ಡಬಲ್ ಕ್ರೋಷೆಟ್ನ ಮಾಡಿ ಫುಲ್ಲು ಫಿಲ್ ಮಾಡ್ಕೊತ ಹೋಗೋಣ. ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದು ಎಲ್ಲೂ ಗ್ಯಾಪ್ ಬರಬಾರ್ದು. ಆ ಥರ ಹೇಳ್ಕೊಂಡ್ರೆ ನೀಡಲಲ್ಲಿ ನೀಟಾಗಿ ಈ ಸೈಡ್ಗೆ ಒಂದು ಸೈಡ್ಗೆ ಕೂರುತ್ತೆ ಅದು. ಸೊ ಇದೇ ಥರ ಎಲ್ಲ ಆರ್ಚ್ಗಳನ್ನೂ ನಾವು ಮಾಡ್ಕೊಂಡು ಹೋಗೋಣ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಎಲ್ಲ ಆರ್ಚ್ಗಳೆಲ್ಲ ಮಾಡಿ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ಇದು. ನೋಡಿ, ಇದು ಎಲ್ಲ ಒಂದೇ ಸಮವಾಗಿ ನೀಟಾಗಿ ಕಾಣಿಸ್ತಾ ಇದೆ. ಇಲ್ಲೇನು ಚೈನ್ಸ್ ಇತ್ತಲ್ವ, ಈ ಚೈನ್ಸ್ನ ಗ್ಯಾಪ್ ಒಳಗಡೆ ನಾವು ಕುಚ್ಚುಗಳನ್ನ ಹಾಕ್ಕೊಳ್ಳೋದು. ನೋಡಿ, ಈ ಚೈನ್ಸ್ ಗ್ಯಾಪ್ ಕುಚ್ಚೆಲ್ಲ ಹಾಕಿ ಆದಮೇಲೆ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಕುಚ್ಚೆಲ್ಲ ಹಾಕಿ ಆಗಿದೆ ಇದು. ಕುಚ್ಚೆಲ್ಲ ಹಾಕಿ ಆದಮೇಲೆ ಡಿಸೈನ್ ಇದು ಈ ಥರ ಕಾಣಿಸ್ತಾ ಇದೆ. ನಾನು ಇದಕ್ಕೆ 120 ಎಳೆ ದಾರ ತಗೊಂಡು ಕುಚ್ಚುಗಳನ್ನ ಹಾಕಿರೋದು, 120 ಸ್ಟ್ಯಾಂಡ್ಸ್ ಥ್ರೆಡ್ ತೊಗೊಂಡು ನಾನು ಕುಚ್ಚುಗಳನ್ನ ಹಾಕಿರೋದು. ಫ್ರೆಂಡ್ಸ್, ನಿಮಗೆ ನಾನು ಮಾಡಿರೋ ಡಿಸೈನ್ ಏನಿದೆ ಅಲ್ವಾ, ಆ ಡಿಸೈನ್ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ನೊಂದು ಚಾನಲ್ನ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನನ್ನ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.